स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಸ್ಲಂ ಬೋರ್ಡಿಗೆ ನಾವು ಇವತ್ತು ಒಂದಿನದ ಧರಣಿ ಅಂಥೇಳಿ ಹಕ್ಕುಪತ್ರ ಒತ್ತಾಗಿ ನಾವು ಒಂದಿನದ ಧರಣಿ ಅಂಥೇಳಿ ಮಾಡ್ತಾ ಇದ್ದೇವೆ ಇಲ್ಲಿ ಸ್ಲಂ ಬೋರ್ಡಿಗೆ. ಈಗ ಸ್ಲಂ ಬೋರ್ಡಿಗೆ ಈಗ ಪ್ರತಿ ಸಲ ಏನು ಹಕ್ಕುಪತ್ರ ಕೊಡ್ರಿ ಕೊಡ್ರಿ ಅಂಥೇಳಿ ಎಲ್ಲರೂ ನಾವು 10 ಜನ 5 ಜನ ಬಂದು ಮನವಿ ಅಂತೂ ಡೈಲಿ ಒಂದು 15 ದಿವಸಕ್ಕೊಮ್ಮೆ ಒಂದು ವಾರಕ್ಕೊಮ್ಮೆ ಮನವಿ ಎಲ್ಲರೂ ಕೊಡ್ತಾನೆ ಇದ್ದೇವೆ. ಈಗ ರಾಮನಗರ ಆಯಿತು, ಮತ್ತು ಇಬ್ರಾಂಪುರ ಭಜಂತ್ರಿ ಗಲ್ಲಿ ಆಯಿತು, ವಡ್ರೋಣಿ, ಈಗ ಹಲವಾರು ಓಣಿಗಳದೆಲ್ಲ ಹಕ್ಕುಪತ್ರಗಳು ಎಲ್ಲ ಹಾಗೆ ಎಲ್ಲ ರೆಡಿಯಾಗಿದ್ದಾವೆ. ಕೊಡಾಕ ಎಮ್ ಎಲ್ ಎ ಬರಲಿ, ಎಮ್ ಎಲ್ ಎ ಬಂದಿದ್ದು ನಾವು ವಿತರಣೆ ಮಾಡ್ತೇವೆ, ಎಮ್ ಎಲ್ ಎ ಬಂದಿದ್ದು ನಿಮಗೆ ಕೊಡ್ತೇವೆ ಅಂಥೇಳಿ ಹಿಂಗೆ ಹೇಳಕ್ಕೊಂದು 4 ತಿಂಗಳಾಯಿತು, ಒಟ್ಟೆ ಯಾರೂ ಕೊಡಕ್ಕೆ ತಯಾರಿಲ್ಲ. ಅದಕ್ಕಂಥೇಳಿ ನಾವು ಪ್ರತಿ ಸಲ ಬಂದು ಬಂದು ಒಂದು ಮನವಿ ಕೊಡೋದು, ಯಾವಾಗ ಬರ್ತಾರೆ ಎಮ್ ಎಲ್ ಎ ಅವರು ನಮ್ಮ ಹಕ್ಕುಪತ್ರ ಕೊಡ್ರಿ ಅಂಥೇಳಿ ಅವ್ರಿಗೆ ಕೇಳೋದು, ಇದೇ ಆಯಿತು. ಅದಕ್ಕೆ ಕೇಳಕ್ಕೆ ಬಂದಾಗಾದರೂ ಇಲ್ಲಿ ಸ್ಲಂ ಬೋರ್ಡ್ ಆಫೀಸರ ಏನು ಹೇಳ್ತಾನಂತಂದ್ರೆ ನೀವು ಕೇಳಕ್ಕೆ ಹಿಂಗೆ ಪದೇ ಪದೇ ನೀವು ನಮ್ಮ ಆಫೀಸಿಗೆ ಬರಬೇಡ್ರಿ, ಆಫೀಸಿಗೆ ಬಂದ್ರೆ ನಾವು ಹಕ್ಕುಪತ್ರ ಕೊಡಂಗಿಲ್ಲ ಅನ್ನುವಂಥದ್ದು ಮಾತು ಮಾತಾಡ್ತಾನೆ. ಏ ಒಬ್ಬರು ಇಬ್ಬರು ಬರ್ರಿ ಒಳಗೆ, ಎಲ್ಲರೂ ಯಾಕೆ ಬರ್ತೀರಿ ಅಂತ ಹೇಳಿ ಕೇಳ್ತಾದಾನೆ. ನಾ ಅವ್ರಿಗೆ ಕೇಳೋದು ಇಷ್ಟೇ, ಸ್ಲಂ ಬೋರ್ಡ್ ಆಫೀಸರ್ಗೆ ನಾವು ಸ್ಲಂ ಜನರು ಅದೀವಿ ಅಂಥೇಳಿ, ಸ್ಲಂ ಬೋರ್ಡ್ ನಿಮ್ದದ ಏನದ, ಸ್ಲಂ ಬೋರ್ಡಿಗೆ ಏನಾರ ಹಕ್ಕುಪತ್ರ ಏನಾರು ಕೊಡೋದು ಮಾಡೋದು ಅಂತೇಳಿ ನಾವು ಸ್ಲಂ ಜನರು ನಿಮ್ಮಲ್ಲಿ ಬರ್ತೀವಿ ಅಂತೇಳಿ ನಿಮ್ಮ ಸ್ಲಂ ಬೋರ್ಡ್ ಅದ. ಅದಕ್ಕೆ ಅಂತೇಳಿ ನೀವು ಪದೇ ಪದೇ ಯಾಕೆ ಬರ್ತೀರಿ, ಒಬ್ರು ಬರ್ರಿ ಇಬ್ರು ಬರ್ರಿ ಅಂಥೇಳಿ. ಮೊದಲಿನ ಆಫೀಸರ್ಸ್ ಹಂಗೆ ಇದ್ದಿದ್ದಿಲ್ಲ, ನಾವು 10 ಜನ ಹೋಗಿ ಕೇಳಿದ್ರು ಮಕ್ಕಳಿಗೆ ಹೆಂಗೆ ಕೇಳ್ತಾರೆ ಆ ಥರ ಅವ್ರು ಕೇಳೋರು. ಇವರು 1 ಜನ ಬಿಟ್ಟು 2 ಜನ ಒಳಗೆ ಹೋದ್ರಿ, ಇಲ್ಲ ಒಳಗೆ ಬರಬೇಡಲಕ್ಕೆ ಹೋಗ್ಬೇಡ್ರಿ, ಹೊರಗೆ ಅಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಕೇಳ್ಕೊಂಡು ಹೊರಗೆ ಹೋಗ್ರಿ ಅಂತ ಹೇಳ್ತಾರೆ. ಈಗ ಆಫೀಸರೇ ನಮಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನಾವು ಕೇಳೋದು ಯಾರಿಗೆ, ಏನು ಇವ್ರ ಅಪ್ಪನ ಮನೆ ಆಫೀಸ ಇದನ್ನ, ಏ ನೀವು ಬರಬೇಡ್ರಿ ಒಳಗೆ ಅನ್ನಕ್ಕೆ, ಇದು ಆಫೀಸ ಸ್ಲಂ ಬೋರ್ಡ್ ನಮ್ಮದು, ನೀವು 5 ವರ್ಷ 3 ವರ್ಷ ಡ್ಯೂಟಿ ಮಾಡಿ ಹೋಗೋರು, ನೀವು ನಿಮ್ಮದಲ್ಲದು ಆಫೀಸ ನಮ್ಮದದ. ನಾವು ಪ್ರತಿ 10 ಜನ ಆದರೂ ಬಂದು ಕೇಳೋರಿ, 20 ಜನ ಆದರೂ ಬಂದು ಕೇಳೋರಿ, ನೀವು ನಮಗೆ ಕೇಳೋ ಅಧಿಕಾರ ನಿಮಗಿಲ್ಲ, ನಿಮಗೆ ಕೇಳೋ ಅಧಿಕಾರ ನಮಗದ. ಅದಕ್ಕೆ ನೀವು ಏನು ಹಕ್ಕುಪತ್ರ ಯಾವಾಗ ಕೊಡ್ತೀರಿ ಯಾವಾಗಿಲ್ಲ ಅಂಥೇಳಿ ನಾವು ಕೇಳ ಸಾಕಾಗಿ ಒಂದಿನದ ಧರಣಿ ಅಂತೇಳಿ ನಾವು ಕೂತಿದ್ದೇವೆ. ಇದು ಒಂದು ದಿನದ ಧರಣಿ ಆಗಂಗಿಲ್ಲ, ನೀವು ಹಕ್ಕುಪತ್ರ ಕೊಡುತ್ತಾನೆ ನಾವು ಇಲ್ಲಿ ಧರಣಿ ಹಾಕೋತೀವಿ, ಧರಣಿ ಕೂಡ ನಾವು ಕಂಟಿನ್ಯೂ ಮಾಡ್ತೇವೆ. ನೀವು ಕೊಡದೇ ಹೋದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂಥೇಳಿ ಈ ಮುಖಾಂತರ ನಾನು ಹೇಳ್ಕೊತಾ ಇದ್ದೀನಿ. ಹಕ್ಕುಪತ್ರ ಯಾಕೆ ಕೊಡ್ತಾ ಇಲ್ಲ ಅಂದರೆ, ಇಲ್ಲ ನಾವು ಎಮ್ ಎಲ್ ಎ ಗಮನಕ್ಕೆ ನಾವು ತಂದಿದ್ದೇವೆ, ಎಮ್ ಎಲ್ ಎ ಅವರೇ ವಿತರಣೆ ಮಾಡಬೇಕು ನಮ್ಮ ಕಡೆ. ನಾವು ಎಮ್ ಎಲ್ ಎ ಬಿಟ್ಟು ನಾವು ವಿತರಣೆ ಮಾಡಿದ್ರೆ ಎಮ್ ಎಲ್ ಎ ಅವ್ರು ನಮ್ಮ ನೌಕರಿ ತೆಗಿದ ಸಾಧ್ಯತೆ ಅದ, ಅದಕ್ಕೆ ನಾವು ಕೊಡಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಎಮ್ ಎಲ್ ಎ ಅವ್ರಿಗೆ ಕೊಡ್ಬೇಕು. ಅವ್ರದ್ದು ಏನದ ಗೊತ್ತಿಲ್ಲ ನಮಗೆ, ಅವ್ರದ್ದು ಏನು ನಡೆದ ಅದು ನಮಗೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ, ಕಾಂಗ್ರೆಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ, ನಮ್ಮ ಹಕ್ಕುಪತ್ರ ನಮಗೆ ರಾಜಕೀಯ ಸಂಬಂಧ ಇಲ್ಲ, ನಮ್ಮ ಹಕ್ಕುಪತ್ರ ನಮಗೆ ಕೊಡ್ರಲ್ಲ. ಯಾವುದೇ ರಾಜಕೀಯ ಇರಲಿ, ರಾಜಕೀಯ ನಮಗೆ ಬೇಕಾಗಿಲ್ಲ, ನಮಗೆ ಸ್ಲಮ್ ಏರಿಯಾದವ್ರು ಆಗಲಿ, ಸ್ಲಮ್ ಹಕ್ಕುಪತ್ರ ನಮಗೆ ಕೊಡ್ರಿ ಅಂತೇಳಿ ಕೇಳ್ಕೊಳಕ್ಕೆ ಬರ್ತೀವಿ. ಆ ರಾಜಕೀಯದವ್ರು ಇರಲಿ, ಈ ರಾಜಕೀಯದವ್ರು ಇರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ನಮ್ಮ ಹಕ್ಕುಪತ್ರ ನಮಗೆ ಕೊಡಬೇಕಲ್ಲ. ನೀವು ಎಮ್ ಎಲ್ ಎ ಯಾಕೆ ನೆಪ ಹೇಳ್ತೀರಿ ಅಂತ ನಾ ಕೇಳ್ತಾ ಇದ್ದೀನಿ. ಇಲ್ಲ ತಂದಿಲ್ಲ ನಾವು ಅವ್ರಿಗೆ, ಎಂ ಬಿ ಪಾಟೀಲ್ ಗಮನಕ್ಕೆ ಅದ ನಾವು ತಂದಿಲ್ಲ. ಎಂ ಬಿ ಪಾಟೀಲ್ ಗಮನಕ್ಕೆ ತರಲಿ ಅಂತೇಳಿ ಇಲ್ಲಿ ನಾವು ಕೂತಿದ್ದೇವೆ. ಈಗ ಎಂ ಬಿ ಪಾಟೀಲ್ರು ಬರಲಿ, ಡಿ ಸಿ ಅವ್ರು ಬರಲಿ, ಇವರು ಇದಕ್ಕೆ ಏನು ಸಂಬಂಧಪಟ್ಟವ್ರು, ಈಗ ಬೆಂಗಳೂರೊಳಗೆ ಹೈಯರ್ ಆಫೀಸರ್ ಅದಾರಲ್ಲ, ಅವ್ರ ಗಮನಕ್ಕೆ ಬರಲಿ ಅಂತೇಳಿ ನಾವು ಇಲ್ಲಿ ಧರಣಿ ಕೂತಿದ್ದೇವೆ. ಅವ್ರ ಗಮನಕ್ಕೆ ಬರುತ್ತಾನೆ ನಾವು ಧರಣಿ ಕುಂದಿರ್ತೇವೆ. ಯಾಕಂದ್ರೆ ಅಲ್ಲಿ ನಾವು ಬೆಂಗಳೂರಿಗೆ ನಾವು ಏನಾರ ಕೇಳಿದೇವಪ್ಪ ಅಂತಂದ್ರೆ, ಇಲ್ಲ ನಿಮ್ಮ ಸ್ಥಳೀಯ ಆಫೀಸರ್ಗೆ ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಸ್ಥಳೀಯ ಆಫೀಸರ್ಗೆ ಕೇಳಿದ್ರೆ ಎಮ್ ಎಲ್ ಎ ಅವ್ರ ನೆಪ ಅವ್ರು ಹೇಳ್ತಾರೆ. ನಾವು ಎಲ್ಲದ್ ಕೇಳೋನು, ಬೆಳಗಾವ್ ನಾವು ಇನ್ಮ್ಯಾಗ ಏನದ, ಬೆಳಗಾವ್ ಅಪ್ಲಿಕೇಶನ್ ಕೊಟ್ಟು ಆಯಿತು, ಬೆಂಗಳೂರಿಗೆ ಕೊಟ್ಟು ಆಯಿತು, ಇಲ್ಲಿನೂ ಕೊಟ್ಟೇವಿ, ನಾವು ಎಲ್ಲಿಗೆ ಹೋಗ್ಬೇಕಂತ ನಮ್ಗೆ ವಿಚಾರ ಆಗ್ವಲ್ದು. ಎಲ್ಲ ಆಫೀಸರ್ ಬರುತ್ತಾನೆ ನಾವು ಇಲ್ಲೇ ಧರಣಿ ಕುಂದಿರ್ತೇವೆ. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತೇಳಿ, ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಮಿಟಿ ಸದಸ್ಯರ. ಸಲಂ ಬೋರ್ಡ್ಗೆ ಅವ್ರಿಗೆ ಆಯಿತು ಅನ ಶೋಷಣೆ ಏನ ಬೈತ್ನ ಏಚಲ್ರ ಬೀಸ್ ಸಾಲ ವಾಜ್ಮೇನ್ ಫಿರ್ರಿ
तो हमारे 155 घर जो है गवर्नमेंट वो क्या काज की माल की जागा नहीं आता इंडी रोड FMG सेकंड गेट पास वो पूरा सरकारी जागा बोले तो हक का 50 साल जो है उस जगह पर अच्छे तो 150 घर इक्वल की इक्वल कर दिए तो परेशानी हुई थोड़ा उसमें राज की कावड़ आया तो होठ हमें भी डाली हुई यानी कौन सी पक्ष हो पक्ष के हिसाब पर क्या राज के लगा गुस्सा को गरीबा को इक्वल को इतना करने का ये नीति कौन सी इसमें नहीं कौन सी कानून में भी नहीं अगर पुलिस प्रोडक्शन ले को 155 घर निकाली हिसाब पर अभी भी और क्या है सो बीजी पाल नहीं यानी घर क्या ठिकाना तक नहीं खाने और क्या है लाभेंगे क्या खाएंगे क्या जागा और क्या है उनको रहने के लिए जागा नहीं सलम से और क्या डिक्लेयर हुआ तो सलम पूरा और क्या गवर्नमेंट का और क्या है सो पूरा हक कायदे में है इस कायदे में रहते पर जो है आए ससालट्टी साहब पिछे को और क्या है तुम्हारे ये कंध का घर बना के देते हो और क्या है सो तुम्हारे 2 महीने 4 महीने में घर तैयार होते हो बोले तो आप सर ऐसा सिचुएशन देखो क्या है बलराम पट्टी बोलती तो उस तलाक करके क्या है मुंह फाट पुरा को सलम बोर्ड ऑफिसर ससालट्टी जो हफ्ते पहले उन्हें चले गया अब भी दूसरा ऑफिसर आते हमें इतना चाहिए और क्या है सो गाने गाना हल्की बजाना नहीं चलता मुझकी बात बोले तो और क्या है आज निपटो और क्या है सो ये काम जो हफ्ते चलेगा तुम क्या है हमें हाथ पर को लेने की कोशिश करना हक पत्र जागे भी लेना और क्या है सो ये एक निर्धार कर ले बैठे तो ये काम बनने वाला आवाज और क्या हल्की बजा तो खाली सुनती है उनको भी अच्छा लगता है उन्हें अंदर मुंडा लाते रहते पेपर पकड़े को अंदर नाचते रहते वैसा गाना उनको पढ़ा तुम नाचने वाले भाई ये ऑफिस लिए काम चलने वाले थे एक हफ्ते तक हमें धरने डाले तो जब उनको और आते बोल मैं इतना बात कर ना शिकार करनी बाग यार दिन मात्र से दिन दरवंद ये नहीं कर सा इधर ना ना महिला रूप बिट बंदा रहा गणमक रूप बिट बंदा रहा ये तो वर्ष यार नाक ये ना वंद हाथ थन्ने यार वर्ष आगे बैठना बर्दा रखा तो ಅಲ್ಲಿ ಹೋಗು ಇಲ್ಲಿ ಹೋಗು ಆ ಆಫೀಸ್ ಹೋಗು ಈ ಆಫೀಸ್ ಹೋಗು ಎಲ್ಲಾ ಕಡೆ ಸಮಸ್ಯೆ ಹೇಳಿ ಹೇಳಿ ಸಾಕಾಗೈತಿ ಒಂದ್ ಬಾವಿನ ಈಗ ನಮ್ಮ ಓಣಿದು ಈ ಬಾವಿದು ಡಿಕ್ಲರೇಷನ್ ಆಗೈತಿ ಈ ಬಂದ್ರು ನಾವು ಈಗ ಹೊಸ ಸ್ಲಮ್ ಬೋರ್ಡ್ ಆಫೀಸರ್ ಬಂದವ್ರ ಹೊಸ ಸ್ಲಮ್ ಬೋರ್ಡ್ ಆಫೀಸರ್ ನಮ್ ಕೆಲಸ ಮಾಡ್ಕೊಡ್ಬೇಕು ನಮಗಾರೇ ತಿರ್ಗ್ಯಾರು ತಿರ್ಗ್ಯಾರು ಸಾಕಾಗೈತಿ ಆ ಆಫೀಸ್ ಆಗಿಂದ ಈ ಆಫೀಸ ಈ ಆಫೀಸ್ ಆಗಿಂದ ಆಫೀಸ ನಾವು ದಿನ ದುಡ್ಕೊಂಡ್ ತಿನ್ನೋರು ದಿನ 300-400 ರೂಪಾಯಿ ಕೂಲಿ ಬಿಟ್ಟು ಕೇರಿಂದ ನಮ್ ಜಾಗಿಗೆ ಆಸಕ್ಕಾಗಿ ಬಂದ್ ತಿರ್ಗ್ಯಾರು ತಿರ್ಗ್ಯಾರು ನಮಗ್ ಸಾಕಾಗೈತಿ ಕೈ ಮೂಲ ಕೇಳ್ತೀನಿ ನಮ್ಮ ಜಾಗದ ಹಕ್ ಪತ್ರ ನಮ್ದು ಏನಲ್ಲ ಜಾಗದು ನಾನು ಅವ್ರ ಹೊಲ ಕೇಳಿಲ್ಲ ಅವ್ರ ಮನೆ ಕೇಳಿಲ್ಲ ಅವ್ರ ಕುಡು ಕುರ್ಚಿ ಕೇಳಿಲ್ಲ ನಾವು ಜಿಮ್ಜಿ ದುಡ್ಕೊಂತಿರೋ ನಮ್ಮದು ಅನ್ನೋದು ಒಂದು ಸಸನ್ ಸಲ ನಮ್ಗೆ ಕೊಡ್ಲತ್ತಾಳಿ ನಾ ಕೇಳ್ಕೊತೀನಿ ಸ್ಲಮ್ ಬೋರ್ಡ್ ಆಫೀಸರ್ ದಯವಿಟ್ಟು ನಮ್ದು ಏನಲ್ಲ ನಮ್ ಕೆಲಸ ಮಾಡ್ಕೊಡ್ಬೇಕಂತ ಕೇಳಿ ನನ್ನ ನಮಸ್ಕಾರ ಗೇಟ್ FMC ಜಾತಕಾಗಲ್ಲಿ ಅಲ್ಲಿಂದ ನಾವು ಬಂದೇವ್ರಿ ಇಲ್ಲಿ ಯಾಕೆ ಬಂದೆ ಅಂದ್ರೆ ನಮ್ದು ಎಲ್ಲ ಮನೆಗೋರ್ ಕೆಡವಿ 2-3 ವರ್ಷ ಆಯ್ತ್ರಿ 2-3 ವರ್ಷದಿಂದ ಮನೆಗಳು ಕೆಡವ್ಯಾರಿ ಅವ್ರಿಗೆ ಬಾಡ್ಗಿ ಅನ್ನೋದು ಅವ್ರಿಗೆ ದುಡ್ದು ತಿನ್ನುದು ಬಾಡ್ಗಿ ತುಂಬುದು ಕಷ್ಟ ನಡೆದೈತ್ರಿ ಇವ್ರೇನ ಆರಾಮ್ಲಿಂದ ಮನ್ಯಾಗ ಕುಂದ್ರವ್ರಿ ಎಸಿನ್ಯಾಗ ಕುಂದ್ರವ್ರಿ ಇವ್ರು ಸಣ್ಣ ಮಕ್ಕಳು ಮರಿ ಬಿಟ್ಟು ಎಲ್ಲಿ ದುಡಿ ಎಲ್ಲಿ ಹಾಕ್ ಹೋಗ್ಬೇಕು ಬಾಡ್ಗಿ ಎಲ್ಲಿ ಕೊಡ್ಬೇಕು ರಿಕ್ಷಾದ ಬಾಡ್ಗಿ ಎಲ್ಲಿ ತುಂಬೇಕ್ರಿ ಬಡವ್ರು ಸಿಗುದ 200-250 ಪಗಾರ ಈ ನಮೂನೆ ಆಗಿ ಅವ್ರಿಗೆ ನೀರಿಂದು ಅನುಕೂಲ ಮಾಡ್ಕೊಟ್ಟಿಲ್ಲ ಮನೆ ಕಡಿವ ಮುಂದ ಲೈಟಿಂದು ಅನುಕೂಲ ಇಲ್ಲ ಜಾಗದ ಅನುಕೂಲ ಇಲ್ಲ ದಿಕ್ಕಾಪಿಲೆ ಅವ್ರಿಗೆ ಕೆಡವಿ ಪೊಲೀಸರು ತಂದು DC JCP ತಂದು ಹಚ್ಚಿ ಕೆಡವಿದ್ರಪ್ಪ ಮನಿ ಏನ್ ಅವ್ರ ಮಪ್ಪನ ಮನೆ ಆ ಜಾಗದ ಮೇಲೆ ಇತ್ರಿ ಏನ್ರಿ ಅವರು ಸರ್ಕಾರ ಜಾಗನಾಗಿದ್ರಿ ಅವರು 50 ವರ್ಷದಿಂದ ಯಾರ ಅಪ್ಪನ ಜಾಗನಾಗ ಇದ್ದಿದ್ದಿಲ್ರಿ ಅವರು ಅವ್ರಿಗೆ ಹೇಳಾರ್ದ ಕೇಳಾರ್ದ ಏ ದಡ 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 ಬಂದ್ ಕ್ಯಾಸಿ JCP ಹಚ್ಚಿ ಮನಿ ಕೆಡವಿ ಅವ್ರಿಗೆ ಅದಾರ ಏನ್ ಮಾಡಿಲ್ರಿ ಇನ್ನಾತನ ಅವ್ರಿಗೆ ತಕ್ಲೀಫ್ ನಡೆದೈತ್ರಿ ಇನ್ನಾತನ ಅವ್ರ ಕಷ್ಟನಾಗ ಅದಾರ ಮತ್ ಬಾಡ್ಗಿ ಅಲ್ಲಿ ತುಂಬೇಕು ನಿಮ್ಗೆ DD ತುಂಬೇಕಂತ ಹೇಳ್ತೀರಿ ಎಲ್ಲಿ ತುಂಬೇಕು ಅದು ಕೇಳಾಕತ್ತಾರ್ರಿ ಮಂದಿ ನಮ್ಗೇನು ಆಶ್ರಯ ಮಾಡ್ಯಾರ ನಮ್ ಮನಿ ಕಟ್ಟಿ ಕೊಟ್ಟಾರ ಸಡ್ ಹೊಡೆದ್ ಕೊಟ್ಟಾರ ನಮ್ಗೆ ರೋಡ್ ಮ್ಯಾಲ ಒಯ್ದು ಬಿಟ್ಟು DD ತುಂಬಂದ್ರೆ ಎಲ್ಲಿ ತುಂಬೇಕಂತ ನಮ್ಗೆ ಮಂದಿ ಕೇಳಾಕತ್ತಾರ ದೀಡ್ಸೆ ಮನಿ ತೆಗ್ದಾರ್ರಿ ಜಾತಕಾರ ಓಣಿದು ಕೆಲ್ಸ ನಡ್ದೈತ್ರಿ ಒಂದ ದಿನ ಮಾಡ್ತಾರ್ರಿ ಒಂದ್ ತಿಂಗಳ ಬಂದ್ ಕೆಲ್ಸ ನಡ್ದೈತಿ ಮಾಡ್ತಾರ ಕಟ್ಟಿ ಕೊಡ್ತೇವೆ ಅಂತ ಹೇಳ್ತಾರ್ರಿ ಅದು SS ಮ್ಯಾಲ ಮಂದಿ ಕುತ್ತಾರಿ ಕಟ್ತಾರ 3 ಮನುಷ್ಯರ ಎತ್ತಾರ ಮತ್ತ ನೀರ್ ನಿಂತೈತ್ರಿ ಅಲ್ಲಿ ತೆಗ್ ಅಷ್ಟು ನೀರ್ ಅದು ನೀರಿಗೆ ಪತ್ರೆ ಹೊಡೆದಿಲ್ಲ ಏನ ಇದು ಜಗ್ಗಿಲ್ ಏನೂ ಇಲ್ರಿ ಅಲ್ಲಿ ಯಾರ್ ಬಿದ್ರೆ ಮಕ್ಕಳ ಮರಿ ಬಿದ್ರ ಮುದುಕ್ ಮನುಷ್ಯರ್ ಬಿದ್ರ ಯಾರ್ ಕೇಳೋರ್ ದಿಕ್ಕಿಲ್ಲ ಇವ್ರು ದೊಡ್ಡವ್ರಾಗಿ ಎಸಿನಾಗ ಆರಾಮ್ ಇರ್ತಾರಿ ಸಣ್ಣ ಬಡವ್ರು ಎಲ್ಲಿ ಹೋಗ್ಬೇಕ್ರಿ ಅವ್ರದ್ದು ಎಲ್ಲಿ ಠಿಕಾಣೆ ಐತ್ರಿ ನೀವೆಲ್ಲ ಕೆತ್ತಿ ಬಿಟ್ಬಿಟ್ರಿ ಹಾದಿಗೆ ಅವ್ರದ್ದು ಬೇಕಲ್ರಿ ಹಕ್ ಪತ್ರ ಬೇಕಿಲ್ರಿ ಹಕ್ ಪತ್ರ ಕೊಡ್ರಿ ಅವ್ರಿಗೆ
ಮನೆ ಕಟ್ಟಿ ಕೊಡ್ತೀನಿ ಅಂದಿರಿ, ಮನೆ ಕಟ್ಟಿ ಕೊಡ್ರಿ, ಹೇಳ್ತಾರ್ರಿ. ಎಮ್ ಎಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೇವ್ರಿ ನಾವು, ಮತ್ತೆ ಸಲಂಬೋರ್ ಆಫೀಸ್ದವ್ರಿಗೆ ರಿಕ್ವೆಸ್ಟ್ ಮಾಡ್ತೇವ್ರಿ ನಾವು. ನಮ್ದು ಇಷ್ಟೇ ಮಾತು. ನಮಸ್ಕಾರ, ನಾನು ಮುತ್ತಣ್ಣ ಭೋವಿ ಅಂತೇಳಿ ವಿಜಯಪುರ ಸ್ಲಮ್ ಅಭಿವೃದ್ಧಿ ಸಮಿತಿ ಒಕ್ಕೂಟದ ಅಧ್ಯಕ್ಷ. ಇವತ್ತಿನ ದಿನ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ವಿಜಯಪುರ ಮುಂಭಾಗದಲ್ಲಿ ಇವತ್ತಿನ ದಿನ ಸಾಂಕೇತಿಕ ಧರಣಿ ಹುಡಿದು, ಈ ಸಾಂಕೇತಿಕ ಧರಣಿ ಯಾಕಪ್ಪ ಅಂದ್ರೆ ನಮ್ಮ ಕೆಲವೊಂದು ಸ್ಲಮ್ಗಳಲ್ಲಿ ಇವರು ಯಾವುದೇ ಕಾಮಗಾರಿ ಸರಿಯಾಗಿ ಮಾಡ್ತಾ ಇಲ್ಲ, ಮತ್ತು ಹಕ್ಕುಪತ್ರಗಳನ್ನು ನಮ್ಮ 4 ಸ್ಲಮ್ಮಿನ ಹಕ್ಕುಪತ್ರಗಳನ್ನು ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಆಯಿತು ಕುಂಟು ನೆಪ ಹೇಳ್ತಾ ಇದ್ದಾರೆ. ಬರೀ ಎಮ್ ಎಲ್ ಎವ್ರು ಬರಲಿ, ಎಮ್ ಎಲ್ ಎವ್ರು ಬಂದ ತಕ್ಷಣ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮಗೆ ಎಮ್ ಎಲ್ ಎವ್ರ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿದ್ದು ಸ್ಲಮ್ ಅಭಿವೃದ್ಧಿ ಸಮಿತಿಯವರ ಕಾರ್ಯನಿರ್ವಾಹಕರು ಬೇಕು, ಅವರು ನಮಗೆ ಹಕ್ಕುಪತ್ರಗಳನ್ನು ಕೊಡಬೇಕಂತೇಳಿ ಅವರಲ್ಲಿ ಕೇಳ್ತೀನಿ. ಈಗ ಕೆಲವೊಂದು ಕಾಮಗಾರಿಗಳು ನೆನಗುದ್ದಿಗೆ ಬಿದ್ದವು, ಅವೆಲ್ಲ ಕಾಮಗಾರಿಗಳು ಮಾಡಬೇಕು ಕಾಮಗಾರಿಗಳು ಅವೆಲ್ಲ. ಈ ಜಾತಕಾರ ಓಣಿ ಎಕ್ಸಾಂಪಲ್ ಹೇಳ್ಬೇಕು, ಜಾತಕಾರ ಓಣಿದು ಒಂದು ಹೇಳ್ಬೇಕಪ್ಪ ಅಂದ್ರೆ ಅಲ್ಲಿ ಮನೆಗಳನ್ನು ತೆಗೆದ್ರು, 3-4 ವರ್ಷ ಆಯಿತು ಮನೆಗಳು ತೆಗೆದ್ರು, ಅವರಿಗೆಲ್ಲ ದಿಕ್ಪಾಲಾಗಿ ಅವರು ಅಕ್ಕಡೆ ಕಡೆ ಮನೆ ಬಾಡಿಗೆ ಇಡಿದ್ರು. ಅವರಿಗೆ ಬಾಡಿಗೆ ಕೊಡ್ಲಾಕೂ ಅವ್ರ ಮೇಲೆ ದುಡ್ಡಿಲ್ಲ ಸದ್ಯಕ್ಕೆ. ಅಲ್ಲೆಲ್ಲ ಆಟೋ ಹೊಡೆಯೋರು ಅದಾರ, ಮನೆ ಕಸ ಮುಸರಿ ಮಾಡಿ ಸಂಸಾರ ನಡೆಸೋರು ಅದಾರ. ಅವ್ರಿಗೆ ಮನೆ ಬಾಡಿಗೆ ಕೊಡ್ಬೇಕು ಯಾವಾಗ, ಮನೆ ನಡೆಸ್ಬೇಕು ಯಾವಾಗ. ಅದ್ರ ಸಲುವಾಗಿ ಅವರಿಗೆ ಜಲ್ದಿ ಜಲ್ದಿ ಮನೆಗಳನ್ನು ರೆಡಿ ಮಾಡಬೇಕು, ಮನೆಗಳು ತಯಾರು ಮಾಡಿ ಕೊಡಬೇಕು. ನಮ್ಮ ನೆನಗುದಿ ಬಿದ್ದು ಶ್ರಮಗಳು ಯಾವಪ್ಪ ಅಂದ್ರೆ ರಾಮನಗರ ಶಿಕಾರ್ಖಾನೆ, ಶಿಕಾರ್ಖಾನೆ ಭಾಗ 3-2, ರಂಗಿನ ಮಜ್ಜಿದ ಸುಣಗಾರ ಗಲ್ಲಿ, ಶಾಸ್ತ್ರಿ ನಗರ, ಹಬೀಬ್ ನಗರ, ನೂರೋದಿನ, ಭಜಂತ್ರಿ ಗಲ್ಲಿ ಮತ್ತು ಶ್ಯಾಪೇಟಿ ಸ್ಲಮ್. ಇವು ಕೆಲವೊಂದು ಸ್ಲಮ್ಗಳನ್ನು ಒಂದು ಫೈಲ ಕೇಳಿದ್ರೆ ಅವ್ರಿಗೆ ಫೈಲ್ ಕಳೆದ ಅಂತ ಹೇಳಕತ್ತಾರ. ಆ ಫೈಲ ಸ್ಲಮ್ ಸಮಿತಿ ಮಹಾಲಕ್ಷ್ಮಿ ಸ್ಲಮ್ಮಿಂದ ಫೈಲೇ ಇಲ್ಲ ಅಂತ ಹೇಳತ್ತಾರ. ಇಲ್ಲಿ ಕೇಳಿದ್ರು ಇವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಗಾರ. ಮಹಾನಗರ ಪಾಲಿಕೆಯಲ್ಲಿ ಅಲ್ಲಿ ಹೋಗಿ ಕೇಳಿದ್ರು ಅವರು ನಮ್ಮಲ್ಲಿ ಫೈಲ್ ಇಲ್ಲ ಅವ್ರು ಹೇಳ್ತಾರೆ. ಯಾಕಂತ ಕೇಳಿದ್ರೆ ಎಲ್ಲಿ ಐತಿ ಹುಡುಕ್ಯಾಡ್ರಿ ಅಂದ್ರೆ ಈಗ ಹುಡುಕ್ಯಾಡ್ತೀವಿ ಆಗ ಹುಡುಕ್ಯಾಡ್ತೀವಿ ಅಲ್ಲಿ ಮಹಾನಗರ ಪಾಲಿಕೆಯವರು ಹೇಳ್ತಾರೆ. ಈಗ ಇಲ್ಲಿ ಕೊಳಗೇರಿ ಅಭಿವೃದ್ಧಿ ಅಧಿಕಾರಿ ಅವರು ಹೇಳ್ತಾರೆ ಹಿಂಗೆ ಎಷ್ಟು ಫೈಲ್ ಕಳೆದಾರ ಗೊತ್ತಿಲ್ಲ, ನಮ್ಮದೊಂದು ಫೈಲ್ ಈಗ ಸಿಗ್ತಾ ಇಲ್ಲ. ಇದೇ ಥರ ಇವ್ರು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಇವರು ನಮ್ಮಲ್ಲಿ ಇಲ್ಲಿ ಈಗ ಮೊದಲಿದ್ದ ಸಂಸಾರಡಿ ಸರ್ ಅವ್ರು ಬಂದರು ಒಳಗೆ ಬರ್ರಿ ಅಂತ ಹೇಳ್ತಿರು ಕರಿತಿರು, ಯಾವುದೇ ಕೆಲಸ ಕಾರ್ಯಗಳಿದ್ರೆ ಕೆಲಸ ಮಾಡಿಸ್ಕೊಡ್ತಿರು ಪಾಟ್ನೆ. ಆ ಯಾವ ಸಂಬಂಧಪಟ್ಟ ಕೆಲಸಗಾರ ಯಾರಾದ್ರೂ ಅವ್ರಿಗೆ ಕರೆಸಿರೋ ಇವ್ರದ್ದು ಏನಾಗಿ ಕೆಲಸ ಕೇಳ್ತಿರು. ಈಗ ಬಂದ ಅಧಿಕಾರಿ 3-4 ತಿಂಗಳಾಯ್ತು ಬಂದ ಅಧಿಕಾರಿ, ಒಟ್ಟ ಕೆಲಸಗಳು ಮಾಡ್ತಾ ಇಲ್ಲ. ನಮ್ಮ ಏನು ಕೆಲಸ ಕೇಳಕ್ಕೆ ಹೋಗೋಣ, ನೀವು ಒಳಗೆ ಯಾಕೆ ಬಂದ್ರಿ, ಯಾರಿಗೆ ಕೇಳಿ ಬಂದ್ರಿ, ನೀವು ಒಳಗೆ ಬಾತ್ ಯಾರು ಹೇಳಿದ್ರು, ನೀವು ಒಟ್ಟರು ಯಾಕೆ ಬಂದ್ರಿ, ಒಬ್ಬರೇ ಬರ್ಬೇಕು ಒಳಗೆ, ಈ ಥರ ಎಲ್ಲ ಇವ್ರು ಹೇಳ್ತಾರೆ. ಯಾಕೆ ಇದು ಆಫೀಸ್ ನಮ್ಮದ ನಿಮ್ಮದು, ನೀವು ಅಧಿಕಾರಿ, ನೀವು ಇವತ್ತಿರ್ತಿರೋ ನಾಳೆಗೆ ಹೋಗ್ತಿರೋ ಟ್ರಾನ್ಸ್ಫರ್ ಆಗ್ತಿರೋ ರಿಟೈರ್ಡ್ ಆಗ್ತಿರೋ ಗೊತ್ತಿಲ್ಲ. ನಾವು ಇರೋರು ಇಲ್ಲೇ, ನಮ್ಮ ಸ್ಲಮ್ ಬೋರ್ಡ್ ನಮ್ಮದಿದು, ನಾವು ಯಾವ ಬೇಕಾದ್ರೂ ಬರ್ತೀವಿ ಯಾವ ಬೇಕಾದ್ರೂ ಹೋಗ್ತೀವಿ. ಮತ್ತು ಇನ್ನೊಂದು ನಾನು ಕೇಳಿದೆ, ಇಲ್ಲಿ ಆಫೀಸ್ ಇದು ಬೆಳಗ್ಗೆ ಸ್ಟಾರ್ಟ್ 8:30-9 ಸ್ಟಾರ್ಟ್ ಆತಂತ ಆಫೀಸ್, ರಾತ್ರಿ 9:00-10:00 ತನಕ ಆಫೀಸ್ ಚಾಲು ಇರ್ತದೆ, ಇದು ಏನು ನಡೀತದೆ ನನಗೆ ಗೊತ್ತಿಲ್ಲ. ಈ ಥರ ಯಾಕೆ ಆಲಾತಂತ ನಾ ಕೇಳ್ತೀನಿ ಅವರಿಗೆ. ಈ ಥರ ಮುಂಜಾನೆಯಿಂದ ಸಂಜೆ ಇವ್ರಿಗೆ ಟೈಮಿಂಗ್ ಏನು ಐತೋ ಇಲ್ಲೋ, ಮತ್ತು ಬೆಳಗ್ಗೆ ಇವರಿಗೆ ಇನ್ನೊಂದು ಇವರಿಗೆ 2 ಜಿಲ್ಲಾ ಬಿಜಾಪುರ ಮತ್ತು ಬಾಗಲಕೋಟೆ 2 ಜಿಲ್ಲಾ ಕೊಟ್ಟಾರ ಇವ್ರಿಗೆ, ಇವ್ರಿಗೆ 2 ಜಿಲ್ಲಾ ಸಂಭಾಳಿಸೋದು ಆಗೋಲ್ಲ ಅಂತ ನನಗೆ ಅನಿಸ್ತದೆ. ಯಾಕಪ್ಪ ಅಂದ್ರೆ ಕೇಳಲ್ಲಿ ಫೋನ್ ಹಚ್ಚನೆ, ನಾ ಬಾಗಲಕೋಟದಾಗದೀನಿ, ಮುಧೋಳದಾಗದೀನಿ, ಜಮಖಂಡಿ ಆಗದೀನಿ ಅಂತ ನೇವಾಳತ್ತಾರೆ. ನಾವು ಯಾರಿಗೇ ಒಬ್ಬರಿಗೆ ಅಲ್ಲಿ ಫೋನ್ ಹಚ್ಚಿ ಕೇಳಿದ್ರೆ ಇಲ್ಲರಿ ಇವತ್ತು ಆಫೀಸ್ ಇಲ್ಲಿ ಬಂದಿಲ್ಲ ನಮ್ಮ ಸಾಹೇಬರು, ಇಲ್ಲಿ ಜಮಖಂಡಿ ಬಂದಿಲ್ಲರಿ, ಮುಧೋಳ ಬಂದಿಲ್ಲ ಅಂತ ನಮ್ಗೆ ಹೇಳ್ಯಾರ. ಇವ್ರು ಹೇಳ್ತಾರೆ ಕೇಳೋಣ, ನಾ ಅಲ್ಲಿದ್ದೆ ಇಲ್ಲಿದೆ ಅಂತ ಹೇಳ್ತಾರೆ. ಈ ಥರ ಯಾಕೆ ಸುಳ್ಳು ಹೇಳ್ತೀರಂತ, ಈ ಥರ ಇವ್ರು ಸುಳ್ಳು ಹೇಳ್ಬಾರ್ದಪ್ಪ ಅಂದ್ರೆ ಇವ್ರಿಗೆ 2 ಜಿಲ್ಲಾ ಕೊಡಬೇಡ್ರಿ. ಇದು ನಮ್ದು ಆಗ್ರಹ, ಬಿಜಾಪುರ ಕೊಡ್ರಿ ಒಂದು, ಬಾಗಲಕೋಟೆ ಕೊಡ್ರಿ ಒಂದು, ಎರಡ್ರ ಒಂದು ಕೊಡ್ರಿ, ಒಟ್ಟು ಒಂದು ಕೊಟ್ರಿ ಅಂದ್ರೆ ಒಂದ್ರ ಕಡೆ ಇರ್ತಾರೆ ಇವ್ರು, ನಮ್ಗೆ ಆಫೀಸರ್ ಜಲ್ಲಿ ಸಿಗ್ತಾರೆ. ಇಲ್ಲಿಗೆ ಅಂದ್ರೆ ಇವ್ರು ಬರೇ ಕುಂಟ ನೆಪ ಹೇಳ್ತಾರೆ. ನಾವು ಇವತ್ತು ಸಾಂಕೇತಿಕ ದಾಣಿ ಮಾಡೇವ್ರಿ, ಎದುರಿಸಲೇಪ್ಪ ಅಂದ್ರೆ ಇವ್ ಸರಿಯಾಗಿ ಕಾಮಗಾರಿ ಮಾಡಕ್ತಾ ಇಲ್ಲ, ನಮ್ಗೆ ಕೆಲವೊಂದು ಸ್ಲಮ್ಗಳು ಹಕ್ಕುಪತ್ರ ಕೊಡ್ಲಾಕ್ತಾರೆ, ಬರೀ ಎಮ್ ಎಲ್ ಎ ಹೆಸರು ಹೇಳಕತ್ತಾರ. ಅವರು ರೆಡಿ ಮಾಡಿಟ್ಟಿನ ಅಂತ ಹೇಳ್ತಾರೆ, ಮೊದಲಿನ ಸಾಹೇಬ್ ರೆಡಿ ಮಾಡಿಟ್ಟಿದ್ರು, ನಮಗೆ ತೋರಿಸಿದ್ರು ರೆಡಿ ಮಾಡಿಟ್ಟಾರ. ಇವ್ರೇನು ಎಮ್ ಎಲ್ ಎವ್ರ ಹೆಸರು ಹೇಳ್ತಾರೆ, ಬರೀ ಎಮ್ ಎಲ್ ಎವ್ರು ಬರಲಿ, ಎಮ್ ಎಲ್ ಎವ್ರು ಕಡೆ ಕೊಡಿಸ್ತೇವೆ ಅಂತ ಹೇಳ್ತಾರೆ. 3-4 ತಿಂಗಳಾಯ್ತು ಬರೀ ಎಮ್ ಎಲ್ ಎವ್ರು ಹೇಳ್ತಾರೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೋಲ್ಗಾರಿ, ಅದೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೋಲ್ಗಾರ. ಮತ್ತು ನಮ್ಮ ಶಾಸ್ತ್ರಿ ನಗರದು, ಶಾಸ್ತ್ರಿ ನಗರ ಸ್ಲಮ್ದು ಆದೇಶ ಆಗಿತ್ತು, ಅದು ಹೊಳ್ಳಿ ಏನೋ ಯಾರೋ ಆದೇಶ ಆಗಿತ್ತು, ಅದು ಆದೇಶ ಆಗಿದ್ದು ಏನೋ ಹೊಳ್ಳಿ ಕ್ಯಾನ್ಸಲ್ ಮಾಡಿದ್ರು. ಆದೇಶ ಆದ ತಕ್ಷಣ ನಮ್ಮ ಶಾಸ್ತ್ರಿ ನಗರದವರು ಎಲ್ಲರೂ, ಶಾಸ್ತ್ರಿ ನಗರದವ್ರು ಎಲ್ಲರೂ, ಕೆಲವರೆಲ್ಲರೂ ಡಿ ಡಿಗಳು ತುಂಬಿದ್ರು, ಎಲ್ಲ ಚಲನ್ ತುಂಬಿದ್ರು, ಆದ್ರೆ ಹೊಳ್ಳಿ ಅವ್ರದ್ದೆಲ್ಲ ಆದೇಶ ಮತ್ತೇನೋ ಕ್ಯಾನ್ಸಲ್ ಮಾಡಿದ್ರಂತ ಸ್ಲಮ್ ಆದೇಶ ಆಗಿದ್ದು. ಯಾಕಂತ ನಾ ಕೇಳ್ತೀನಿ, ಇದು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ಯಾಕೆ ಮೊದಲು ಆದೇಶ ಮಾಡಿದ್ರಿ ನೀವು? ಅದಕ್ಕೆ ನಾವು ಅಲ್ಲಿ ತನ ಇಲ್ಲಿ ತನ ಅವ್ರಿಗೆ ಮನವಿ ಕೊಡ್ಕೋತಿದ್ದೇವೆ.
ಈ ಹೊಸ ಅಧಿಕಾರಿ ಬಂದ ತಕ್ಷಣ ಇವ್ರಿಗೂ ಎರಡು ಸಲ ಮನೆಗೆ ಕೊಟ್ಟೆವು ನಾವು, ಎಲ್ಲ ನೆನಗುದ್ದಿ ಬಿದ್ದ ಸಲಾಗಿ ಮತ್ತು ಸ್ಲಮ್ಗಳು ಹಕ್ಕಪತ್ರ ಕೊಡೋ ಸಲಾಗಿ ಇವ್ರು ಒಟ್ಟ ಮಾಡಾಕ್ತಾರಿಲ್ಲ. ಅದ್ರ ಸಲುವಾಗಿ ನಾವು ಇವ್ರದ್ದು ಕೇಳಿ ನಮ್ಮ ಬೇಸರಾಗಿ ಇವತ್ತು ನಾವು ಸಾಂಕೇತಿಕ ಧರಣಿ ಮಾಡಾಕತ್ತೇವು. ಈ ದಿನ ಇವರು ನಮ್ಮ ಮಾತು ಕೇಳಿ ಮುಂದೆ ಕಾಮಗಾರಿ ಮತ್ತು ನಮ್ಮ ಹಕ್ಕಪತ್ರಗಳನ್ನು ಜಲ್ದಿ ಕೊಡಲಿಲ್ಲ ಅಂದ್ರೆ ಇವ್ರು ಇವರೇ ಕುಂಟ ನೆಪ ಹೇಳಾಕತ್ರ ಅಂದ್ರೆ ಮುಂದೆ ನಾವು ದೊಡ್ಡದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಹೇಳ್ತೀನಿ. ಅಯ್ಯೋ ಅಮಾರಿ ಮಂಗೆ ಪೂರಿ ಕರೋ, ಅಮಾರಿ ಮಂಗೆ ಪೂರಿ ಕರೋ, ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.